ಮಾಡ್ಕೊಂಡು ಹೋಗ್ಬೋದು ಆ ರೀತಿ ನಾವು ಮಾಡಿದೀವಿ ಈಗಾಗಲೇ ಸುಮಾರು 10,000 ಕ್ಕೂ ಹೆಚ್ಚು ಮಕ್ಕಳು ಆ ಒಂದು ಬೇರೆ ಕಡೆ ಬೇರೆ ಸೆಂಟರ್ ಗೆ ಬದಲಾವಣೆಯನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ ಜುಲೈ ತಿಂಗಳಲ್ಲಿ ನಡೆಸಲು ಉದ್ದೇಶಿಸಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ ಪೂರ್ವ ತಯಾರಿಯನ್ನ ಪರಿಶೀಲಿಸಿದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಅವರು ಸೋಮವಾರ ಎಲ್ಲಾ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಸಿಇಒಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಗತ್ಯ ನಿರ್ದೇಶನಗಳನ್ನು ನೀಡಿದರು ಒಂದು ಸ್ಮಾಲ್ ಅಬ್ಸರ್ವೇಷನ್ ಸರ್ ಈ ಅಜೆಂಡಾ ಮತ್ತೆ ಏನು ನಮ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ 94 ಗಿಂತ ಕಡಿಮೆ ಇದ್ರೂ ವಿಶೇಷ ಕೊಠಡಿಯಲ್ಲಿ ಕೂರಿಸಿ ಪರೀಕ್ಷೆ ನಡೆಸಬೇಕು ಅಂತ ಇದೆ ಸರ್ ಸೊ ನಂದ ಅಪ್ಲಿಕೇಶನ್ ಏನಂದ್ರೆ ಸರ್ ಈಗ ಆಲ್ರೆಡಿ ನಿಮಗೆ ಅದ್ರ ಪ್ರೆಷರ್ ಈ ಪ್ರೆಷರ್ಗೆ ಏನಾದ್ರು ತೊಂದರೆ ಆಗ್ಬೋದು ಅಂತ ನನಗೊಂದು ಡೌಟ್ ಇದೆ ಸರ್ ಪರೀಕ್ಷೆಯನ್ನ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೆಸಲು ಅಗತ್ಯವಾದ ಎಲ್ಲಾ ಪೂರ್ವಭಾವಿ ಕ್ರಮಗಳನ್ನ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ರು ವಿತರಿಸಿ ಮತ್ತೆ ಎಕ್ಸಾಮ್ ಆದ್ಮೇಲೆ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ವ್ಯವಸ್ಥೆ ತಮ್ಮ ದೊಡ್ಡ ಜವಾಬ್ದಾರಿ ಆ ಕಾರ್ಯ ಜಿಲ್ಲೆ ಯಾವುದೇ ಜಿಲ್ಲೆಯ ಟ್ರೆಷರಿ ಆಫೀಸ್ಗಳಲ್ಲಿ ಲೋಪ ಆಗದಿರಕ್ಕೆ ತಾವು ನೋಡ್ಕೊಳ್ಳಿ ಇಷ್ಟು ಕಾರ್ಯನ ಎಕ್ಸಾಮ್ನ ಬರೀರಿ ಕೋವಿಡ್ ಪಾಸಿಟಿವ್ ಇರುವ ಮಗು ಮತ್ತೆ ಪ್ರತಿ ತಾಲೂಕು ಹಂತದಲ್ಲಿ ಆರೋಗ್ಯ ಇಲಾಖಾ ವತಿಯಿಂದ ಒಂದು ಆಂಬ್ಯುಲೆನ್ಸ್ನ ರೆಡಿ ಮಾಡಿ ಇಟ್ಟಿರ್ಬೇಕು ಯಾವುದಾದ್ರು ಕೇಂದ್ರಕ್ಕೆ ಹೋಗಲಿಕ್ಕೆ ಅಗತ್ಯ ಬಿದ್ದರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಭುಕುಮಾರ್ ಆರೋಗ್ಯ ಇಲಾಖೆ ಆಯುಕ್ತ ತ್ರಿಲೋಕ ಚಂದ್ರ ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್ ನಾನು ಕಿರಣ್ ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು